ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಜಾರ್ಕಿಹೊಳಿ ಅವರು ಯಮಕನ ಮರ್ಬಿ ಮತಕ್ಷೇತ್ರದ ದಡ್ಡಿ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯ ದಡ್ಡಿ ಮೋದಕ ಶೆಟ್ಟಿಹಳ್ಳಿ ದೊಂಡಕಟ್ಟಿ ಕೋಟಾ ಹಾಗೂ ಸಲಾಮವಾಡಿ ಗ್ರಾಮಗಳಿಗೆ ತೆರಳಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಯನ್ನ ಪರಿಶೀಲಿಸಿದರು ಈ ಗ್ರಾಮಗಳಲ್ಲಿ ಮಳೆಯಿಂದಾಗಿ ಹಾನಿಗೀಡಾದ ಮನೆಗಳನ್ನು ಪರಿಶೀಲನೆ ಮಾಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು और अभी तो मैं फ्लड का सिचुएशन देखने आई हूँ तो अगर आपका कोई भी प्रॉब्लम हो तो मुझसे शेयर कीजिए आप सब महिला को भी मैं प्रोत्साहन करती हूँ तो आपका आप सबका प्यार और आशीर्वाद हमारे परिवार में बनाए रखें ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿರುವುದನ್ನು ವೀಕ್ಷಿಸಿ ರೈತರಿಗೆ ಧೈರ್ಯ ತುಂಬಿದರು ಹದಿಗಟ್ಟಿರುವ ರಸ್ತೆ ಹಾಗೂ ಸೇತುವೆಗಳನ್ನು ಪರಿಶೀಲನೆ ಮಾಡಿದರು ಸಂತ್ರಸ್ತ ವಯೋವೃದ್ಧಿಗೆ ಸಾಂತ್ವನ ಸಲಾಮವಾಡಿ ಗ್ರಾಮದಲ್ಲಿ ಅವಕ್ಕ ಪಾಟೀಲ್ ಎಂಬ ಅಜ್ಜಿಯೋರ್ವರ ಮನೆಗೆ ಮಳೆ ನೀರು ನುಗ್ಗಿ ಸಮಸ್ಯೆಯಾಗಿದ್ದು ಈ ಬಗ್ಗೆ ಅಜ್ಜಿ ಪ್ರಿಯಾಂಕಾ ಜಾರ್ಕಿಹೊಳಿ ಅವರ ಮುಂದೆ ಕಣ್ಣೀರಿಟ್ಟು ಅಳಲು ತೋಡಿಕೊಂಡರು ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಅವರು ಅಜ್ಜಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಮುಖಂಡರಾದ ಕಿರಣ್ ರಜಪೂತ್ ದಯಾನಂದ್ ಪಾಟೀಲ್ ಪ್ರಮೋದ ರಕ್ಷಶಕ್ತಿ ತಾನಾಜಿ ಸುಂದಕರ್ ಸುರೇಶ್ ಪಾಟೀಲ್ ಎಂ ಎ ಪಾಟೀಲ್ ಪ್ರಕಾಶ ಬಸಾಪುರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಉಪಸ್ಥಿತರಿದ್ದರು ಕಲಪ ಪಾಮ್ ನಾಯಕ ಎಸ್ 9 ಟಿವಿ ಹುಕ್ಕೇರಿ